ನಮಸ್ಕಾರ ಸ್ನೇಹಿತರೆ, ನಾನು ಶಶಿಕುಮಾರ್. ನಾನು ಅಮೇರಿಕದ ಮಿನಿಯೋಪಾಲಿಸಿಂದ ವರ್ಕ್ ಮಾಡ್ತೀನಿ. ನಾನು ಯೂಶ್ವಲಿ ನಾನು ಹೋಗೋಂಥ ಪ್ಲೇಸಸ್ಸು ಅಥವಾ ಹೋಟೆಲ್ಸು ಯಾವ್ದಾದ್ರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರೆ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ನಾನು ಮತ್ತು ನನ್ನ ಲೀಡು ಊಟಕ್ಕೆ ಅಂತ ಒಂದು ತೆಪನಾಕಿ ಒಂದು ಬೊಫೆಟ್ ಹೋಟೆಲ್ಗೆ ಬಂದಿದ್ವಿ. ನೋಡ್ಬೋದು ಎಂಟ್ರಿ ಹೇಗಿದೆ ಅಂತ. ಇದೇ ಎಂಟ್ರಿ, ಒಂದು ಆರ್ಟಿಫಿಷಿಯಲ್ ವಾಟರ್ಫಾಲ್ ಇಟ್ಟಿದ್ದಾರೆ. ಸೊ ಫೋಟೋ ಸೆಷನ್ಗೆಲ್ಲ ತುಂಬಾ ಚೆನ್ನಾಗಿದೆ. ಸೊ ರೈಟ್ ಸೈಡ್ಗೆ ನೀವು ನೋಡಿದರೆ ರಿಸೆಪ್ಷನ್ ಇದೆ ನೋಡಿ. ಹೋಟೆಲ್ ತುಂಬಾ ಚೆನ್ನಾಗಿದೆ, ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು. ಸೊ ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಎಂಟ್ರಿ ಹೇಗಿದೆ ಅಂತ. ಸೊ ಡೆಸರ್ಟ್ ಸೆಕ್ಷನ್ ಇದೆ ಫಸ್ಟೇ. ಸೊ ಈ ಡೆಸರ್ಟ್ ಸೆಕ್ಷನಲ್ಲಿ ಎಲ್ಲ ಥರದ್ದು ಸ್ವೀಟ್ಸ್ ಇಟ್ಟಿದ್ರು ಮತ್ತು ಕೇಕ್ಸ್ ಐಟಮ್ಸ್ ಇಟ್ಟಿದ್ರು, ನೋಡ್ಬೋದು ನೀವು ಸ್ನೇಹಿತರೆ ನೋಡಿ. ಸೊ ಮಕ್ಕಳು ಯಾರು ನೋಡ್ತಾ ಇದ್ದರೆ ಇದು ಗ್ಯಾರಂಟಿ ನಿಮಗೆ ಡಿಮಾಂಡ್ ಮಾಡ್ತಾರೆ, ನಮಗೆ ಕೊಡಿಸಿ ಈಗಲೇಬೇಕು ಅಂತ. ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಬಿಸ್ಕೆಟ್ ಕೂಡ ಇಟ್ಟಿದ್ದಾರೆ ನೋಡಿ. ಸೊ ಇಲ್ಲೆಲ್ಲ ತೊಗೊಂಡು ಬಫೆಟಿಂದ ನಾವೇ ಈ ಸೆಲ್ಫ್ ಸರ್ವಿಸ್ ತೊಗೊಂಡು ಅಲ್ಲೋಗಿ ಕೂತ್ಕೊಂಡು ಊಟ ಮಾಡೋವಂಥದ್ದು ನೋಡಿ. ಇಲ್ಲಿ ಇರೋ ಐಟಮ್ಸು ಸ್ವಲ್ಪ ಕಸ್ಟರ್ಡ್ ಥರ ಇದೆ, ನಾನೆಲ್ಲ ಟ್ರೈ ಮಾಡಲಿಲ್ಲ. ಏನು ಸೆಲೆಕ್ಟೆಡ್ ಬೇಕೋ ಅದನ್ನು ಟ್ರೈ ಮಾಡಿದೆ, ಬಟ್ ನಾನೇನು ಸೆಲೆಕ್ಟ್ ಮಾಡಿದ್ನೋ ಎಲ್ಲ ಐಟಮ್ಸ್ ಪರವಾಗಿರಲಿಲ್ಲ, ಚೆನ್ನಾಗಿತ್ತು. ಕೆಲವು ಐಟಮ್ಸ್ ತುಂಬಾ ಚೆನ್ನಾಗಿತ್ತು, ಕೆಲವು ಓಕೆ ಓಕೆ. ಇದು ನೋಡಿ ಫುಡ್ ಸೆಕ್ಷನ್ನು ನೋಡಿ, ಜೆಲ್ಲಿ ಇದಿದೆ, ಬನಾನಾ, ಆ್ಯಪಲ್, ಮೂಸಂಬಿ ಇದೆ, ಮಸ್ಕ್ಮಿಲನ್ ಇದೆ, ಎಲ್ಲ ಥರದ್ದು ವೆರೈಟಿ ಆದ ಫ್ರೂಟ್ಸು ನಾವು ನೋಡ್ಬೋದು. ಬಫೆಟ್ ಆಗಿರೋದ್ರಿಂದ ತುಂಬಾ ಆಪ್ಷನ್ ಇತ್ತು. ಸೊ ಇದು ನೋಡಿ ಆರೆಂಜ್ ಎಲ್ಲ ಇಟ್ಟಿದ್ದಾರೆ, ಡಿಫ್ರೆಂಟ್ ಡಿಫ್ರೆಂಟ್ ನೋಡಿ. ಸೊ ಕಸ್ಟರ್ಡ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ನಾನು ಕೆಲವು ಫ್ರೂಟ್ಸ್ನ ಟ್ರೈ ಮಾಡಿದೆ. ಸೊ ಇಲ್ಲಿ ಬಂತು ಅಂದರೆ ಚಿಕನ್ ಸೆಕ್ಷನ್ನು, ಸೊ ಆಬ್ವಿಯಸ್ಲಿ ನಾನು ಟ್ರೈ ಮಾಡಿರ್ತೀನಿ. ಇಲ್ಲಿ ನೋಡಿ ಮಶ್ರೂಮ್ ಕೂಡ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಬಟನ್ ಮಶ್ರೂಮ್ ಹಾಗೆ ಒಳ್ಳೆ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿತ್ತು. ಪಕ್ಕದಲ್ಲೇ ಇರೋಂಥದ್ದು ಚಿಕನ್, ಚಿಕನ್ ಕೂಡ ಫ್ರೈಡ್ ಒನ್ ತುಂಬಾ ಚೆನ್ನಾಗಿತ್ತು. ಸೊ ಬೇಸಿಕಲಿ ಇದು ಚೈನೀಸ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಸೊ ಚೈನೀಸ್ ಐಟಮ್ಗೆ ಅಂದರೆ ಫಾಸ್ಟ್ ಫುಡ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಅದೇ ಜಾಸ್ತಿ ಇಟ್ಟಿದ್ದಾರೆ. ಹಾಗಾಗಿ ಸೊ ಫ್ರೈಡ್ ಐಟಮ್ಸೇ ಜಾಸ್ತಿ ಇತ್ತು ನೋಡಿ. ಇಲ್ಲಿ ಪಾಸ್ತಾ ಕೂಡ ಇಟ್ಟಿದ್ದಾರೆ, ನಾನು ಇದನ್ನೆಲ್ಲ ಟ್ರೈ ಮಾಡಲಿಲ್ಲ. ನೆಕ್ಸ್ಟ್ ನೋಡಿ, ನೋಡ್ತಾ ಹೋಗಿ. ನನಗೆಲ್ಲ ಪ್ರತಿಯೊಂದು ಐಟಮ್ಸ್ದು ನೇಮ್ ಅಂತೂ ಗೊತ್ತಿಲ್ಲ ನೋಡಿ. ಜೋಳ ಕೂಡ ಇಟ್ಟಿದ್ದಾರೆ, ನನಗೆ ಯಾವುದು ಲೈಕ್ ತಿನ್ನಬೇಕು ಅನ್ನಿಸ್ತೋ ಅದನ್ನು ನಾವು ಟ್ರೈ ಮಾಡಿದ್ವಿ ನೋಡಿ. ಈ ಥರ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ನಾವು ಆ್ಯಕ್ಚುಲಿ 3 ಗಂಟೆಗೆ ಬಂದಿದ್ದು. ಸೊ ಅವರು ರಿಸೆಪ್ಷನ್ ಹೇಳಿದರು 3:30 ನೀವು ಸ್ಟಾರ್ಟ್ ಮಾಡ್ತು ಅಂತ ಹೇಳಿದರೆ ಒಳ್ಳೆ ಸೀ ಫುಡ್ಡಲ್ಲಿ ಫ್ರೆಶ್ ಆಗಿರೋ ಐಟಮ್ಸ್ನ ಇಡ್ತೀವಿ, ಹೊಸ ಹೊಸ ಐಟಮ್ಸು ಸೀ ಫುಡ್ಡಲ್ಲಿ ಇಡ್ತೀವಿ ಅಂತ ಹೇಳಿದರು. ಸೊ ಹಂಗಾಗಿ ನಾವು 3:30 ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಒಂದು 1/2 ಗಂಟೆ ಗ್ಯಾಪಲ್ಲಿ ಹಂಗೆ ವೀಡಿಯೋ ಮಾಡೋಣ ಅಂತ ನಾನು ನಿಮಗೆ ತೋರಿಸೋಣ ಅಂತ ಇಲ್ಲಿ ಬಂದೆ ನೋಡಿ. ಕ್ರ್ಯಾಬ್ ಕೂಡ ಇದೆ ನೋಡ್ಬೋದು ನೀವು, ಕ್ರ್ಯಾಬ್ ಕೂಡ ಟ್ರೈ ಮಾಡಿದೆ, ಚೆನ್ನಾಗಿತ್ತು ನೋಡಿ. ಇದು ಮಸಲ್ ಅಂತ, ನಾನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ನೋಡೇ ಒಂಥರ ಅನ್ನಿಸ್ತು. ಪಕ್ಕದಲ್ಲಿ ಸೂಪ್ಗಳಿದೆ, ಸೂಪ್ ಒಂದನ್ನು ಟ್ರೈ ಮಾಡಿದೆ, ಸೂಪ್ ಓಕೆ ಇತ್ತು, ಏನಂತ ಏನು ಗ್ರೇಟ್ ಅನ್ನಿಸ್ಲಿಲ್ಲ ಬಟ್ ಓಕೆ ಇತ್ತು ನೋಡಿ. ಇದನ್ನು ನಾನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಕಣ್ಣಿಗೆ ಯಾವ್ದು ಚೆನ್ನಾಗಿತ್ತು ಅದನ್ನು ಟ್ರೈ ಮಾಡಿದೆ. ಟ್ರೈ ಮಾಡಿದ್ದೆಲ್ಲ ದೇವ್ರ ದಯೆಯಿಂದ ಚೆನ್ನಾಗಿತ್ತಪ್ಪ ನೋಡಿ. ಈ ಸೆಕ್ಷನಿಗೆ ಬಂತು ಅಂತ ಹೇಳಿದರೆ ಈ ಸೆಕ್ಷನಿಗೆ ನಾನು ಜಸ್ಟ್ ನೋಡಿದೆ ಅಷ್ಟೇ, ಯಾಕಂತ ಹೇಳಿದರೆ ಪೋರ್ಕ್ ಇತ್ತು ಇಲ್ಲಿ, ನಾನು ಪೋರ್ಕ್ ತಿನ್ನಲ್ಲ, ಹಾಗಾಗಿ ನಾನು ಜಸ್ಟ್ ಇದನ್ನು ನೋಡಿದೆ ನೋಡಿ. ಪಿಜ್ಜಾ ಕೂಡ ಇಟ್ಟಿದ್ದಾರೆ, ಬನ್ಸ್ ಇಟ್ಟಿದ್ದಾರೆ, ಮತ್ತು ಕೆಲವು ಪೋರ್ಕ್ ಐಟಮ್ಸ್ ಇಟ್ಟಿದ್ದಾರೆ, ನೂಡಲ್ಸ್ ಕೂಡ ಇಟ್ಟಿದ್ದರು. ಸೊ ನಾನು ಪೋರ್ಕ್ ಇಟ್ಟಿರೋದ್ರಿಂದ ನಾನು ಆ ಕಡೆ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇಲ್ಲಿ ನೋಡಿ ಇಲ್ಲಿ ಕೆಲವೊಂದು ಐಟಮ್ಸ್ ಸ್ವೀಟ್ ಐಟಮ್ಸ್ ಇಟ್ಟಿದ್ದರು, ಫ್ರೈಡ್ ಬನಾನಾ ಈ ಥರ ಎಲ್ಲ ಇಟ್ಟಿದ್ದರು. ಸೊ ಅದನ್ನು ನಾನು ಟ್ರೈ ಮಾಡಲಿಲ್ಲ. ಸೊ ಈ ಸೆಕ್ಷನಲ್ಲಿ ನಾನೆಲ್ಲ ಚಿಕನ್ ಐಟಮ್ದೆಲ್ಲ ಟ್ರೈ ಮಾಡಿದೆ ನೋಡಿ. ಲೆಗ್ ಪೀಸ್ಗಳಿತ್ತು, ಎಲ್ಲ ಥರ ಇದ್ವು ಚಿಕನ್ ಐಟಮ್ಸು. ಸೊ ಎಲ್ಲ ಒಂದೊಂದು ಪೀಸ್ ಟ್ರೈ ಮಾಡಿದೆ. ಸೊ ತುಂಬಾ ಚೆನ್ನಾಗಿತ್ತು. ಓವರಾಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂತ ಹೇಳಿದರೆ ಈ ಹೋಟೆಲಲ್ಲಿ ಅರೌಂಡ $23 ನಮಗೆ ಒಬ್ಬರಿಗೆ ಪರ್ ಪರ್ಸನ್ಗೆ ಬಿತ್ತು. ಸೊ ಓಕೆ ಅನಿಸುತ್ತೆ, ಯಾಕಂತ ಹೇಳಿದರೆ $23 ಅಂತ ಹೇಳಿದರೆ ಅರೌಂಡ್ ಒಂದು 2000 ಇಂಡಿಯನ್ ರೂಪಿ ಪ್ರಕಾರ. ಬಟ್ ಫುಡ್ಗೆ ಎಲ್ಲ ಹೋಲಿಸಿದರೆ ಎಲ್ಲ ಡಿಫ್ರೆಂಟ್ ವೆರೈಟಿ ಇತ್ತು, ಚೆನ್ನಾಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಇಲ್ಲಿ ಮಿನಿಯೋಪಾಲಿಸ್ ಕಡೆ ಏನಾದರೂ ಪ್ಲ್ಯಾನ್ಸ್ ಇತ್ತು ಅಂತ ಹೇಳಿದರೆ ಖಂಡಿತ ಈ ಹೋಟೆಲ್ಗೆ ವಿಸಿಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಬಫೆಟ್ ಹೋಟೆಲ್ಸ್ಗಳಿದೆ, ಖಂಡಿತ ಈ ವಿಡಿಯೋ ನೋಡಾದ್ಮೇಲೆ ನಿಮಗಂತೂ ಅನ್ಸೆ ಅನಿಸಿರುತ್ತೆ ನಾನು ಹೋಗಿ ಬಫೆಟಿಗೆ ಹೋಗಿ ಬಫೆ ಊಟ ಮಾಡಬೇಕಂತ ಖಂಡಿತ ಅನಿಸಿರುತ್ತೆ.
ಸೊ ಯಾಕಂತ ಹೇಳಿದ್ರೆ ಅಷ್ಟೊಂದು ಈ ಫುಡ್ಗಳು ಟೆಂಪ್ಟ್ ಮಾಡುತ್ತೆ ನಮ್ಮನ್ನು. ಸೊ ಗ್ಯಾರಂಟಿ ನೀವು ಈ ವಿಡಿಯೋ